ಇದು ಎಸ್ಎಸ್ ಡಿಜಿಟಲ್ ಚಾನೆಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನೆಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಯು ಕಾಲ್ ದಟ್ ಅ ಲಾಸ್ಟ್ ಮಿನಿಟ್ ಪ್ಲಾನ್, ವಿ ಕಾಲ್ ದಟ್ ಹ್ಯಾಚನ್. ಗೋ ಹ್ಯಾಚನ್ ಇನ್ ದ ಆಲ್ ನ್ಯೂ ಟೊಯೋಟಾ ಗ್ಲಾನ್ಜಾ. ಆದರ್ಶ ಆಸ್ಪತ್ರೆ, ಆದರ್ಶ ಮೆಡಿಕಲ್ ಮೇಲುಗಡೆ, ಮೊದಲನೆಯ ಮಹಡಿ, ಸೂಪರ್ ಮಾರ್ಕೆಟ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ. ಅಥರ್ವ ಹೋಟೆಲ್, ನೈಸರ್ಗಿಕ ಆಹಾರದ ಹೊಳಪು, ಲಾಡ್ಜಿಂಗ್, ಪ್ಯೂರ್ ವೆಜ್ ರೆಸ್ಟೋರೆಂಟ್, ರಾಮ್ ಮಂದಿರ್ ಸರ್ಕಲ್, ಹೈಕೋರ್ಟ್ ರಸ್ತೆ, ಕಲಬುರಗಿ. 37 ವರ್ಷಗಳ ನಂತರ ಕಲಬುರಗಿಯಲ್ಲಿ ಫೆಬ್ರವರಿ 5-7 ನಡೆಯಲಿರುವ 85ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ. ಕಲಬುರಗಿ ಜಿಲ್ಲಾಡಳಿತ ಕಚೇರಿಯಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಸುವರ್ಣ ಹನುಮಂತರಾಯ್ ಮಲಾಜ್ ಅವರಿಂದ ಲಾಂಛನ ಬಿಡುಗಡೆ. ಶರಣಬಸವೇಶ್ವರ ಸಂಸ್ಥಾನದ 9ನೇ ಪೀಠಾಧಿಪತಿ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರ ಅಭಿನಂದನಾ ಸಮಾರಂಭ. ಅಖಿಲ ಭಾರತ ವೀರೇಶ್ವರ ಮಹಾಸಭಾದಿಂದ ನಡೆದ ಕಾರ್ಯಕ್ರಮದಲ್ಲಿ ಪ್ರತಿಭಾ ಪುರಸ್ಕಾರ ಹಾಗೂ ಮಹಾಸಭಾದ ನೂತನ ಪದಾಧಿಕಾರಿಗಳ ಪದಗ್ರಹಣ. ಪೌರತ್ವ ತಿದ್ದುಪಡಿ ಕಾಯ್ದೆ 2019 ಕುರಿತು ಜನರಲ್ಲಿರುವ ತಪ್ಪು ತಿಳುವಳಿಕೆ ಹೋಗಲಾಡಿಸಲು ಜನಜಾಗೃತಿ ಅಭಿಯಾನ, ಭಾರತೀಯ ಜನತಾ ಪಕ್ಷದ ಕಲಬುರಗಿ ದಕ್ಷಿಣ ಮಂಡಲದ ವತಿಯಿಂದ ಆಯೋಜನೆ. ಶ್ರೀ ಶ್ರೀ ರವಿಶಂಕರ್ ಗುರುಜಿಯವರ ಆರ್ಟ್ಸ್ ಆಫ್ ಲಿವಿಂಗ್ ಸಂಸ್ಥೆಯ ವೇದ ವಿಜ್ಞಾನ ಮಹಾವಿದ್ಯಾಲಯ ಪೀಠದ ಶ್ರೀ ಶ್ರೀ ಸಂಸ್ಕಾರ ಕೇಂದ್ರ, 6-10 ವರ್ಷದ ಮಕ್ಕಳಿಗೆ ಸಂಸ್ಕಾರ ತಿಳಿಸಿಕೊಡುವ ಶಿಕ್ಷಕರ ತರಬೇತಿ ಕಾರ್ಯಕ್ರಮ ಕಲಬುರಗಿಯಲ್ಲಿ ಆರಂಭ. ಪುನಶ್ಚೇತನಗೊಂಡು ಬಿಜೆಪಿ ಪಕ್ಷದ ಸಕ್ರಿಯ ಕಾರ್ಯಕರ್ತರಾಗುತ್ತಿರುವ ಸುನಿಲ್ ಕುಮಾರ್ ಒಂಟಿ ಅವರಿಗಾಗಿ ಅಭಿವಚನ ಸಮಾರಂಭ. ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ದತ್ತಾತ್ರೇಯ ಪಾಟೀಲ್ ದೇವರ ನೇತೃತ್ವದಲ್ಲಿ ಜಗತ್ ಮೇಲಿನ ಕೇರಿಯಲ್ಲಿ ಕಾರ್ಯಕ್ರಮ. ಗಜಲ್ ಖ್ಯಾತಿಯ ಲೇಖಕಿ ಪ್ರೇಮಾ ಹೂಗಾರ್ ರಚಿಸಿದ ಗಜಲ್ ಬಂಧ ಮತ್ತು ಹೈಕುಗಳು ಕೃತಿ ಲೋಕಾರ್ಪಣೆ ಸಮಾರಂಭ. ಕಲಬುರಗಿ ಜಿಲ್ಲಾ ವಿಜ್ಞಾನ ಕೇಂದ್ರದಲ್ಲಿ ಸಾಂಸ್ಕೃತಿಕ ಪ್ರತಿಷ್ಠಾನ ಹಾಗೂ ಬೀದರ್ ಸಿದ್ದೇಶ್ವರ ಪ್ರಕಾಶನದಿಂದ ಆಯೋಜನೆ. ಎರಡನೆಯ ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಅಂಗವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ರಕ್ತದಾನ ಶಿಬಿರ. ರಂಗಾಂತರಂಗ ಸಾಂಸ್ಕೃತಿಕ ಕಲಾ ಸಂಸ್ಥೆಯ ವತಿಯಿಂದ ಜಗತ್ ವೃತ್ತದ ಅಂಬೇಡ್ಕರ್ ಪುತ್ಥಳಿಯ ಆವರಣದಲ್ಲಿ ಆಯೋಜನೆ. ಸುದ್ದಿ ಸಮಯಕ್ಕೆ ಸ್ವಾಗತ, ನಾನು ಆರ್ಜೆ ಮಂಜು ಹಿರೋಳಿ. 37 ವರ್ಷಗಳ ನಂತರ ಕಲಬುರಗಿಯಲ್ಲಿ ಫೆಬ್ರವರಿ 5-7 ನಡೆಯಲಿರುವ 85ನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಹಿನ್ನೆಲೆಯಲ್ಲಿ ಇಂದು ಕಲಬುರಗಿ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷೆ ಸುವರ್ಣ ಹನುಮಂತರಾಯ್ ಮಲಾಜಿಯವರು ಸಮ್ಮೇಳನದ ಲಾಂಛನವನ್ನು ಬಿಡುಗಡೆಗೊಳಿಸಿದರು. ಕನ್ನಡಕ್ಕೆ ಮೊಟ್ಟ ಮೊದಲ ಕೃತಿ, ಕವಿರಾಜ ಮಾರ್ಗವನ್ನು ನೀಡಿದ ಸೂಫಿ ಸಂತರ ನಾಡು ಕಲಬುರಗಿಯಲ್ಲಿ 37 ವರ್ಷದ ನಂತರ ಮತ್ತೆ 2020 ಫೆಬ್ರವರಿ 5, 6 ಮತ್ತು 7 ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ನಡೆಯಲಿರುವ 85ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಲಾಂಛನವನ್ನು ಇಂದು ಕಲಬುರಗಿ ನಗರದ ಜಿಲ್ಲಾಡಳಿತ ಕಚೇರಿಯಲ್ಲಿ ಕಲಬುರಗಿ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷೆ ಸುವರ್ಣ ಹನುಮಂತರಾಯ್ ಮಾಲಾಜಿ ಅವರು ಬಿಡುಗಡೆಗೊಳಿಸಿದರು. ಕನ್ನಡ ಸಾಹಿತ್ಯ ಚರಿತ್ರೆಯ ಇತಿಹಾಸದಲ್ಲಿ ಮೊದಲು ದರ್ಶನ ನೀಡುವ ಜಿಲ್ಲೆ ಎಂದರೆ ಕಲಬುರಗಿ ಜಿಲ್ಲೆ. ಸಮ್ಮೇಳನದ ಲಾಂಛನದಲ್ಲಿ ಈ ಜಿಲ್ಲೆಯ ಶ್ರೇಷ್ಠ ಕವಿಗಳಲ್ಲಿ ಒಬ್ಬರಾಗಿರುವ ಶ್ರೀ ವಿಜಯನು ಬರೆದ ಕವಿರಾಜ ಮಾರ್ಗ ಎಂಬ ಆದರ್ಶ ಗ್ರಂಥ ಮತ್ತು ಕವಿಯು ಕಾವ್ಯ ರಚನೆಯಲ್ಲಿ ತೊಡಗಿರುವುದನ್ನು ಸಾಂಕೇತಿಕವಾಗಿ ಬಳಸಿಕೊಳ್ಳಲಾಗಿದೆ. ಕಲಬುರಗಿ ಜಿಲ್ಲೆಯ ಸನ್ನತಿ, ನಾಗಾವಿ, ಮರ್ತೂರು ಮುಂತಾದ ಕಡೆ ಹಲವಾರು ಮಹತ್ವದ ಪ್ರಾಚೀನ ಶಾಸನಗಳು ಇರುವುದರಿಂದ ಸಾಂಕೇತಿಕವಾಗಿ ಶಾಸನವೊಂದನ್ನು ಈ ಲಾಂಛನದಲ್ಲಿ ಬಳಸಿಕೊಳ್ಳಲಾಗಿದೆ. ಸಾಂಸ್ಕೃತಿಕವಾಗಿ ಮತ್ತು ಧಾರ್ಮಿಕವಾಗಿ ಸೌಹಾರ್ದ ಸಹಿಷ್ಣುತೆಗೆ ಹೆಸರುವಾಸಿಯಾದ ಮತ್ತು ಕಲಾತ್ಮಕ ಸ್ಮಾರಕಗಳಾದ ಹಜರತ್ ಖಾಜಾ ಬಂದೆ ನವಾಜ್ ದರ್ಗಾ, ಶ್ರೀ ಶರಣಬಸವೇಶ್ವರ ಐತಿಹಾಸಿಕ ಭವ್ಯ ದೇವಾಲಯ, ಕಲಬುರಗಿಯ ಕೋಟೆ, ಚರ್ಚ್ ಹಾಗೂ ಬುದ್ಧ ವಿಹಾರವನ್ನು ಲಾಂಛನದಲ್ಲಿ ಬಳಸಿಕೊಳ್ಳಲಾಗಿದೆ.
ಕನ್ನಡ ನಾಡಿನಲ್ಲಿ ಅಶೋಕನ ಪೂರ್ವದ ಕಾಲದಲ್ಲಿಯ ಬೌದ್ಧ ಧರ್ಮ ಇತ್ತು ಎಂಬುದಕ್ಕೆ ಸಾಕ್ಷ್ಯಾಧಾರಗಳು ಸನ್ನತಿಯಲ್ಲಿ ದೊರೆತಿವೆ. ಹಾಗಾಗಿ ಸನ್ನತಿಯ ಶಿಲ್ಪಗಳನ್ನು ಈ ಲಾಂಛನದಲ್ಲಿ ಬಳಸಿಕೊಳ್ಳಲಾಗಿದೆ. ಜನಪದ ಹಾಡುಗಾರರ ಮತ್ತು ತತ್ವ ಪದಕಾರರ ಸಂಕೇತವಾಗಿ ಏಕತಾರಿ ಮತ್ತು ದಮ್ಮಡಿಯನ್ನ ಬಳಸಿಕೊಳ್ಳಲಾಗಿದೆ. ಪ್ರಾಚೀನ ಕವಿಗಳ ಮತ್ತು ವಚನಕಾರರ ಸಾಹಿತ್ಯ ರಚನೆಯ ಸಾಂಕೇತಿಕವಾಗಿ ತಾಳೆಗರಿ ಕಟ್ಟನ್ನ ಬಳಸಿಕೊಳ್ಳಲಾಗಿದೆ. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಲಿಸಿದರೆ ಕಲಬುರಗಿಯಲ್ಲಿ ಅತಿ ಹೆಚ್ಚು ತೊಗರಿ ಬೆಳೆಯಲಾಗುತ್ತದೆ. ಕಲಬುರಗಿ ಜಿಲ್ಲೆಯನ್ನು ತೊಗರಿ ಬೇಳೆಯ ಕಣಜ ಎಂದು ಕೂಡ ಕರೆಯಲಾಗುತ್ತದೆ. ಹಾಗಾಗಿ ತೊಗರಿ ಬೇಳೆಯನ್ನು ಈ ಲಾಂಛನದಲ್ಲಿ ಬಳಸಿಕೊಳ್ಳಲಾಗಿದೆ. ಕೊನೆಯದಾಗಿ ಈ ಲಾಂಛನದ ಮೇಲ್ಭಾಗದಲ್ಲಿ ಕನ್ನಡಾಂಬೆಯ ಭಾವಚಿತ್ರ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಚಿಹ್ನೆ ಧ್ವಜವನ್ನು ಬಳಸಿಕೊಳ್ಳಲಾಗಿದೆ ಮತ್ತು ಸಂಭ್ರಮದ ಸೂಚಕವಾಗಿ ಕಲಾತ್ಮಕವಾದ ಜನಪದ ಛತ್ರಿಯನ್ನ ಬಳಸಿಕೊಳ್ಳಲಾಗಿದೆ. ಅಖಿಲ ಭಾರತ ವೀರಶೈವ ಮಹಾಸಭಾದ ವತಿಯಿಂದ ಶರಣಬಸವೇಶ್ವರ ಸಂಸ್ಥಾನದ 9ನೇ ಪೀಠಾಧಿಪತಿ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರ ಅಭಿನಂದನಾ ಸಮಾರಂಭ, ಪ್ರತಿಭಾ ಪುರಸ್ಕಾರ ಮತ್ತು ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಜರುಗಿತು. ಅಖಿಲ ಭಾರತ ವೀರಶೈವ ಮಹಾಸಭಾದ ವತಿಯಿಂದ ಶರಣಬಸವೇಶ್ವರ ಸಂಸ್ಥಾನದ 9ನೇ ಪೀಠಾಧಿಪತಿಗಳಾಗಿರುವ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರ ಅಭಿನಂದನಾ ಸಮಾರಂಭ, ಪ್ರತಿಭಾ ಪುರಸ್ಕಾರ ಮತ್ತು ಮಹಾಸಭಾದ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವನ್ನು ಇಂದು ಬೆಳಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಸಾರ್ವಜನಿಕ ಉದ್ಯಾನವನದಲ್ಲಿರುವ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಶರಣಬಸವೇಶ್ವರ ಸಂಸ್ಥಾನದ ಪೀಠಾಧಿಪತಿಗಳಾದ ಡಾ ಶರಣಬಸವಪ್ಪ ಅಪ್ಪ ಅವರು ಸಮಾರಂಭದ ಸಾನ್ನಿಧ್ಯ ವಹಿಸಿದ್ದರು. ಶಾಸಕರು ಹಾಗೂ ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಷ್ಟೀಯ ಮಹಾಪ್ರಧಾನ ಕಾರ್ಯದರ್ಶಿಗಳಾಗಿರುವ ಈಶ್ವರ್ ಖಂಡ್ರೆ ಅವರು ಈ ಸಮಾರಂಭವನ್ನು ಉದ್ಘಾಟಿಸಿದರು. ಈ ಸಮಾರಂಭದಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾದ ಶರಣಕುಮಾರ್ ಮೋದಿ, ಶಾಸಕರಾದ ಎಂವೈ ಪಾಟೀಲ್, ದತ್ತಾತ್ರೇಯ ಪಾಟೀಲ್ ರೇವೂರ್, ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್, ಶರಣಬಸಪ್ಪ ದರ್ಶನಾಪುರ್, ವೆಂಕಟರೆಡ್ಡಿ ಮುದ್ನಾಳ್, ನಾಗನಗೌಡ ಕಂದಕೂರ್, ವಿಧಾನ ಪರಿಷತ್ ಸದಸ್ಯರಾದ ಬಿಜಿ ಪಾಟೀಲ್, ಚಂದ್ರಶೇಖರ್ ಪಾಟೀಲ್ ಹುಮ್ನಾಬಾದ್, ಶರಣಪ್ಪ ಮಟ್ಟೂರ್, ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಸುವರ್ಣ ಹನುಮಂತರಾಯ್ ಮಾಲಾಜಿ, ಮಾಜಿ ಸಚಿವರಾದ ಡಾ ಶರಣ್ ಪ್ರಕಾಶ್ ಪಾಟೀಲ್, ಮಾಜಿ ಶಾಸಕರಾದ ಬಿಆರ್ ಪಾಟೀಲ್, ವಿಶ್ವನಾಥ್ ಪಾಟೀಲ್ ಹೆಬ್ಬಾಳ್, ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಅಲ್ಲಂಪ್ರಭು ಪಾಟೀಲ್, ಶಶಿಲ್ ಜಿ ನಮೋಶಿ, ಅಮರ್ನಾಥ್ ಪಾಟೀಲ್, ಮಾಜಿ ಶಾಸಕರಾದ ದೊಡ್ಡಪ್ಪಗೌಡ ಪಾಟೀಲ್ ನರಿಬೋಳ್, ಎಚ್ಕೆಇ ಸಂಸ್ಥೆಯ ಅಧ್ಯಕ್ಷರಾದ ಭೀಮಾಶಂಕರ್ ಬಿಲಗುಂದಿ, ಎಚ್ಕೆಸಿಸಿಐ ಅಧ್ಯಕ್ಷರಾದ ಅಮರ್ನಾಥ್ ಪಾಟೀಲ್, ಅಖಿಲ ಭಾರತ ವೀರಶೈವ ಮಹಾಸಭಾದ ಪ್ರಧಾನ ಕಾರ್ಯದರ್ಶಿ ಡಾ ಶರಣ್ ಬಿ ಪಾಟೀಲ್, ಕಾರ್ಯದರ್ಶಿ ಡಾ ಎಸ್ಎಸ್ ಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕಟ್ಟಡದ ಒಂದು ಮುತುವರ್ಜಿಯನ್ನ ವಹಿಸಿ ಅವರೇ ಮುಂದಾಳತ್ವವನ್ನು ತಗೊಂಡಿದ್ರೆ ಅದು ಖಂಡಿತವಾಗಿ ಅವ್ರು ಹೇಳದಂಗೆ ಒಂದು ವರ್ಷದಲ್ಲಿ ಆ ಕಾಮಗಾರಿಯನ್ನ ಖಂಡಿತವಾಗಿ ಮುಗಿಯುತ್ತೆ. ಯಾಕಂತಂದ್ರೆ ಅವ್ರು ಹಿರಿಯರಿದ್ದಾರೆ, ಅವ್ರ ಮಾತು ಯಾರು ಕೂಡ ನಾವು ತೆಗೆದಾಕೋದಿಲ್ಲ. ನಾನು ಮೋದಿ ಅಣ್ಣವರಿಗೂ ಕೂಡ ವಿನಂತಿ ಮಾಡ್ತೇನೆ, ಅದಕ್ಕೆ ಜವಾಬ್ದಾರಿಯನ್ನ ನಾವು ದಕ್ಷಿಣಾಪುರ್ ಕಾಕೋರಿಗೆ ಕೊಡೋದ್ರ ಮುಖಾಂತರ ಹಾಸ್ಟೆಲ್ ಅನ್ನ ಮುಂದಿನ ವರ್ಷದಲ್ಲೇ ಮುಗಿಸುವಂತ ಒಂದು ಕೆಲಸ ನಾವು ನೀವು ಎಲ್ಲರೂ ಸೇರಿ ಮಾಡೋಣ ಅಂತ ಮಾತನ್ನ ಇನ್ನೊಮ್ಮೆ ಈ ಸಂದರ್ಭದಲ್ಲಿ ಹೇಳಿ ನನ್ನನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ನನ್ನ ಸಮಾಜದ ಬಂಧುಗಳಿಗೆ ವಂದಿಸಿ ನನ್ನ ಅಲ್ಲಿ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬಹಳ ಸಂತೋಷ ಆಗುತ್ತಲಿದೆ, ಏಕೆಂದ್ರೆ ಅಖಿಲ ಭಾರತ ವೀರಶೈವ ಮಹಾಸಭಾ ಕಲಬುರಗಿ ವತಿಯಿಂದ ಏನು ಪ್ರತಿಭಾ ಪುರಸ್ಕಾರ ಮತ್ತು ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭದ ಇದೆ. ಇದರ ಜೊತೆಯಲ್ಲಿ ಪೂಜ್ಯ ಶ್ರೀ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಇವರ 9ನೇ ಪೀಠಾಧಿಪತಿ ಪೀಠಾರೋಹಣ ಮಾಡಿದ್ದಾರೆ. ಅವರ ಒಂದು ಅಭಿನಂದನಾ ಸಮಾರಂಭವನ್ನು ಏರ್ಪಾಡು ಮಾಡಲಾಗಿದೆ. ಆದ್ಮೇಲೆ ಶರಣಬಸಪ್ಪ ಅಪ್ಪ ಸಂಸ್ಥಾನಕ್ಕೆ ತನ್ನದೇ ಆದಂತಹ ಶ್ರೇಷ್ಠ ಇತಿಹಾಸ ಇದೆ, ಸಂಸ್ಕೃತಿ ಇದೆ, ಪರಂಪರೆ ಇದೆ. ಈ ಭಾಗದ ಎಲ್ಲಾ ಜನರ ಬರೀ ಲಿಂಗಾಯತ ವೀರಶೈವರಿಗೆ ಅಷ್ಟೇ ಅಲ್ಲ, ಅನ್ಯ ಧರ್ಮೀಯರಿಗೂ ಒಂದು ಶ್ರದ್ಧಾಸ್ಥಾನ, ಒಂದು ನಂಬಿಕೆ ಇರುವಂತ ಒಂದು ಸ್ಥಾನ, ಕಾಯಕ ದಾಸೋಹ. ಅದರ ಜೊತೆಯಲ್ಲಿ ವಿಶಿಷ್ಟವಾಗಿ ಶರಣಬಸಪ್ಪ ಅಪ್ಪರವರು ಏನು ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ಇಡೀ ಕಲಬುರಗಿ ಇದರ ಕೀರ್ತಿ ಎಲ್ಲಾ ಕಡೆ ಬೆಳಗ್ತಾ ಇದೆ ಅಂತ ಹೇಳಿದ್ರೆ ಅದರ ಶ್ರೇಯಸ್ಸು ಶರಣಬಸಪ್ಪ ಅಪ್ಪರವರ ಸಂಸ್ಥಾನ ಮಠಕ್ಕೆ ಮತ್ತು ಶರಣಬಸಪ್ಪ ಅಪ್ಪರವರಿಗೆ ಸಲ್ತದೆ ಅನ್ನುವಂಥ ಮಾತನ್ನು ಹೇಳಿ ಆ ಪೂಜ್ಯ ನೂತನ ಪೀಠಾಧಿಪತಿಗಳಿಗೆ ನನ್ನ ವತಿಯಿಂದ, ತಮಿಳರ ವತಿಯಿಂದ, ಮಹಾಸಭಾ ವತಿಯಿಂದ ಆರ್ಥಿಕ ಅಭಿನಂದನೆ ಶುಭಾಶಯಗಳನ್ನು ಕೋರಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಶ್ರೀಮಂತ
ಪೌರತ್ವ ತಿದ್ದುಪಡಿ ಕಾಯ್ದೆ 2019 ಕುರಿತು ಜನರಲ್ಲಿ ಜಾಗೃತಿ ಮೂಡಿಸಲು ಮತ್ತು ಜನರಲ್ಲಿ ಇರುವ ತಪ್ಪು ತಿಳುವಳಿಕೆಯನ್ನು ಹೋಗಲಾಡಿಸಲು ಕಲಬುರಗಿ ದಕ್ಷಿಣ ಮಂಡಲದ ವತಿಯಿಂದ ಇಂದು ಜನಜಾಗೃತಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿತ್ತು. ಪೌರತ್ವ ತಿದ್ದುಪಡಿ ಕಾಯ್ದೆ 2019 ಕುರಿತು ಜನರಲ್ಲಿರುವ ತಪ್ಪು ತಿಳುವಳಿಕೆಯನ್ನು ಹೋಗಲಾಡಿಸಲು ಜನಜಾಗೃತಿ ಅಭಿಯಾನವನ್ನು ಕಲಬುರಗಿಯ ದಕ್ಷಿಣ ಮಂಡಲದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಸಮಾರಂಭದಲ್ಲಿ ಮಾಜಿ ಶಾಸಕರಾದ ದೊಡ್ಡಪ್ಪಗೌಡ ಪಾಟೀಲ್ ನರಿಬೋಳ್, ಮಾಜಿ ಜಿಡಿಎ ಚೇರ್ಮನ್ ದಯಾಘನ್ ಧಾರವಾಡ್ಕರ್, ಮಾಜಿ ಮಹಾಪೌರರಾದ ಸೂರಜ್ ಪ್ರಸಾದ್, ದಕ್ಷಿಣ ಮಂಡಲದ ಅಧ್ಯಕ್ಷರಾದ ರಾಮು ಗುಮ್ಮಟ್, ಸಂಗು ರಾಜೋರೆ, ಸುಂದರ್ ಕುಲಕರ್ಣಿ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಪೌರತ್ವ ಕಾಯ್ದೆ ಬಗ್ಗೆ ಬಹಳಷ್ಟು ಮಂದಿಗೆ ಇದು ಗೊತ್ತಿಲ್ಲ. ತಿಳುವಳಿಕೆಯನ್ನು ನಾವು ಹೇಳೋ ಮೊದಲೇ ವಿರೋಧ ಪಕ್ಷದವರು ಇದರ ಬಗ್ಗೆ ಅಪಪ್ರಚಾರ ಮಾಡಿದ್ದಾರೆ. ಈ ಆಕ್ಟ್ ಅನ್ನು ಪಾಸ್ ಮಾಡಿತು, ಅದರ ವಿರುದ್ಧವಾಗಿ ಅಲ್ಲಿ ಎಲ್ಲಿನೂ ಮುಸ್ಲಿಮರಿಗೆ ಅನ್ಯಾಯ ಮಾಡಬೇಕು ಅಥವಾ ಮುಸ್ಲಿಮರ ಪೌರತ್ವ ಹೋಗುತ್ತೆ ಅಂತ ಎಲ್ಲಿನೂ ಇಲ್ಲ. ಆದರೆ ಕಾಂಗ್ರೆಸ್ ಪಕ್ಷದವರು ಒಂದು ಪಿತೂರಿಯಿಂದ ಇವತ್ತು ತಾವು ನೋಡಿದ್ದೀರಿ, ಇದರ ವಿರೋಧವಾಗಿ ಅವರು ಬಹಳಷ್ಟು ಪ್ರಚಾರ ಮಾಡಿದ್ರು ಕೂಡ ಅವರಿಗೆ ಜನರುಗಳನ್ನು ನಡೆಸೋರು ಆಗಿಲ್ಲ. ಆದರೆ ಇವತ್ತು ನಾವು ನಿಮ್ಮ ಎಲ್ಲರ ವಿಶ್ವಾಸ ಮಾಡ್ಕೊತಾ ಇದ್ದೀವಿ ಅಂದರೆ ಪ್ರತಿಯೊಂದು ಮನೆ ಮನೆಗೆ ತಾವುಗಳು ಹೋಗಬೇಕು, ಇದರ ಬಗ್ಗೆ ತಾವು ಪ್ರಚಾರ ಮಾಡಬೇಕು, ಇದು ಏನಿದೆ ಕಾರ್ಯಕ್ರಮ ಅರಿವು ಮೂಡಿಸಬೇಕು. ಯಾಕಂದರೆ ಇದರಲ್ಲಿ ಯಾವುದೇ ಒಬ್ಬ ಭಾರತೀಯ ಪ್ರಜೆ ಮತ್ತು ಅವರ ಒಂದು ಪೌರತ್ವ ಎಲ್ಲಿನೂ ಒಂದು ಧಕ್ಕೆ ಆಗೋದಿಲ್ಲ. ಇಲ್ಲಿದ್ದಂಥ ಮುಸ್ಲಿಂ ಬಾಂಧವರು ಇರ್ಬೋದು, ಅವ್ರಿಗೂ ಕೂಡ ಯಾವುದೇ ಧಕ್ಕೆ ಇಲ್ಲ. ಇದು ಅಪಪ್ರಚಾರ ತಾವು ನಂಬಬೇಡಿ. ಇದರಲ್ಲಿ ಏನು ನಮ್ಮ ಭಾರತೀಯರು ಏನೀಗ ಅನ್ಯಾಯಕ್ಕೆ ತುಳಿತಕ್ಕೆ ಒಳಗಾಗ್ತಾ ಇದ್ದಾರೆ ಅಂಥವ್ರಿಗೆ ಮಾತ್ರ ಇದು ಕಾಯ್ದೆ ಅನ್ವಯವಾಗುತ್ತದೆ. ಅವರಿಗೆ ನಾವು ಇಲ್ಲಿ ರಕ್ಷೆ ಕೊಡ್ತಾ ಇದ್ವಿ ಹೊರತು ಯಾರಿಗೂ ನೋಡಿ ಶಿಕ್ಷೆ ಕೊಡ್ತಾ ಇಲ್ಲ ಅಂತ ಹೇಳಿ. ಆ ಕಾಯ್ದೆಯಲ್ಲಿ ಯಾವುದೇ ರೀತಿಯಿಂದ ಭಾರತದಲ್ಲಿ ಇರುವ ಮುಸಲ್ಮಾನರ ವಿರುದ್ಧ ಈ ಕಾಯ್ದೆ ಅಲ್ಲ. ಮುಸಲ್ಮಾನರು ಈ ಕಾಯ್ದೆ ಜಾರಿಗೆ ಬಂದ್ರೆ ಇಲ್ಲಿ ಮುಸಲ್ಮಾನರಿಗೆ ತೊಂದರೆ ಆಗೋದಕ್ಕಂತ ಇವರೆಲ್ಲ ದೇಶ ಬಿಟ್ಟು ಹೋಗ್ಲಿಕ್ಕತ್ತಾರ ಅಂತ ಈ ರೀತಿಯಿಂದ ಒಂದು ಅಪಪ್ರಚಾರ ಮಾಡ್ತಾ ಇದ್ದಾರೆ. ದಯವಿಟ್ಟು ಆ ಥರ ಇಲ್ಲ. ಭಾರತ ದೇಶದಲ್ಲಿ ಮುಸಲ್ಮಾನರು ಏನಿದ್ದಾರೆ 2014ಕ್ಕಿಂತ ಮೊದಲು ಇರೋರು ಯಾರೇ ಆಗಲಿ ಅವ್ರ ದೇಶ ಬಿಟ್ಟು ಅವಶ್ಯಕತೆ ಇಲ್ಲ, ಅವ್ರ ಪೌರತ್ವ ರದ್ದು ಆಗಂಗಿಲ್ಲ. ಇವ್ರು ಏನಿದೆ ಕಾಯ್ದೆ ಅಪ್ಲೈ ಆಗಿದೆ 2014 ನಂತರ, ಅದೇ ಜಾತಿ ವಿರುದ್ಧ ಯಾವುದೇ ಧರ್ಮ ವಿರುದ್ಧ ಅಲ್ಲ. ಕಾರಣ ಬಂಧುಗಳೇ, ತಾವೆಲ್ಲರೂ ಇಲ್ಲಿ ವಿದ್ಯಾವಂತ ಇದ್ದೀರಿ, ತಿಳುವಳಿಕೆ ಉಳಿದಿರಿ, ಈ ಪಾಂಪ್ಲೆಂಟಲ್ಲಿ ವಿಷಯಗಳನ್ನು ಓದಿ ಯಾರೇ ನಿಮ್ಗೆ ಈ ಬಗ್ಗೆ ಕಾಯ್ದೆ ಬಗ್ಗೆ ವಿರೋಧ ವ್ಯಕ್ತಪಡಿಸಿ ಅವ್ರಿಗೆ ತಿಳಿಸಿ ಹೇಳಬೇಕು. ಇದು ನಮ್ಮ ದೇಶದ ಹಿತರಕ್ಷಣೆಗೋಸ್ಕರ. ಟಿ ವಿ ನೋಡ್ತೀರಿ, ದಿನನಿತ್ಯ ಪತ್ರಿಕೆಯಲ್ಲಿ ಯಾವ ರೀತಿ ಈ ದೇಶದಲ್ಲಿ ಕಾಂಗ್ರೆಸ್ದವ್ರು ಏನಾಗಿಬಿಟ್ಟ ಅಂತ ಕೇಳಿದ್ರೆ, ಏನು ಕಳೆದ 2014ರಿಂದ ಈ ದೇಶದಲ್ಲಿ ಕಾಂಗ್ರೆಸ್ ಅಸ್ತಿತ್ವವನ್ನು ಕಳೆದುಕೊಂಡು ವಿರೋಧ ಪಕ್ಷ ಸ್ಥಾನ ಆಗಲಿಕ್ಕೆ ಕೂಡ ಲಾಯಕ್ಕಿರದೇ ಇರತಕ್ಕಂಥ ಕಾಂಗ್ರೆಸ್ ಪಾರ್ಟಿ ಏನಪ್ಪ ನರೇಂದ್ರ ಮೋದಿಯವ್ರ ಸರ್ಕಾರ ಬಂದಮೇಲೆ ಒಂದಿಲ್ಲ ಒಂದು ಕಾರ್ಯಕ್ರಮಗಳು ಯಶಸ್ವಿ ಮಾಡ್ಲಾತ್ತರ, ಏನಾದರೂ ಮಾಡಿ ಜನರಿಗೆ ದಾರಿ ತಪ್ಪಿಸ್ಬೇಕಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಇಡೀ ದೇಶದಲ್ಲಿ ಯಾರಾದರೂ ಅಲ್ಪಸಂಖ್ಯಾತರು ಹಿಂದೂಗಳು ಅಂತೇಳಿ ಏನು ಭಯ ಹುಟ್ಟಿಸ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡಿದರೆ ಅದು ಕಾಂಗ್ರೆಸ್ ಪಕ್ಷದವರು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಅಂಥ ಕಾಂಗ್ರೆಸ್ ಪಕ್ಷದವರು ಈ ಒಂದು ದೇಶದ ಯಾವ ಹಿಂದೆ ಪ್ರಧಾನಮಂತ್ರಿಗಳಾದಂಥ ಮನಮೋಹನ್ ಸಿಂಗ್ ಅವರು, ಏನು ಹಿಂದಿನ ಪ್ರಧಾನಮಂತ್ರಿಗಳಾದಂಥ ದಿವಂಗತ ಇಂದಿರಾ ಗಾಂಧಿ ಅವರು ಈ ಒಂದು ಬಿಲ್ ಬಗ್ಗೆನೂ ಕೂಡ ಆ ಸಂದರ್ಭದಲ್ಲಿ ಲೋಕಸಭೆಯಲ್ಲಿ ಮಾತನಾಡಿರ್ತಕ್ಕಂಥ ದಾಖಲೆಗಳಿವೆ. ಅಂಥ ದಾಖಲೆಗಳು ಗೊತ್ತಿರದೇ ಇರತಕ್ಕಂಥ ಇವತ್ತು ಕಾಂಗ್ರೆಸ್ ಪಕ್ಷದವರು ವಿನಾಕಾರಣ ಹಿಂದೂ ಮುಸ್ಲಿಂ ಅಂತೇಳಿ ಇವತ್ತು ಇಡೀ ದೇಶದಲ್ಲಿ ಅಶಾಂತಿ ವಾತಾವರಣ ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ ಪಕ್ಷದವರು ಮಾಡ್ತಾರೆ. ಕಾರ್ಯಕ್ರಮದಲ್ಲಿ ದೇಶಾದ್ಯಂತ ಎಲ್ಲ ಬೂತ್ಗಳಲ್ಲಿ ಮನೆ ಮನೆ ತಿರುಗಾಡಿ ಜಾಗೃತಿ ಪೌರತ್ವ ತಿದ್ದುಪಡಿ ಕಾಯ್ದೆಗೆ ಬೆಂಬಲ ನೀವು ಭೇಟಿಯಾಗಿವಿ
ನಾವು ಭೇಟಿಯಾಗಿ ಒಂದಿಷ್ಟು ಬಂದು ತೋರಿಸ್ತೀವಿ. ನಿಮ್ಮ ಮೊಬೈಲ್ನಿಂದ ಡಯಲ್ ಮಾಡಿದ್ರಂದ್ರೆ ಎಂಟ್ರಿ ಆಗಿಬಿಡ್ತದೆ ಅಲ್ಲಿ. ಎಷ್ಟು ಜನ ಇಲ್ಲಿ ಸಪೋರ್ಟ್ ಮಾಡ್ರ ಈ ನೀವು ಒಬ್ಬರು ನಿಮ್ಮ ಮೊಬೈಲ್ನಿಂದ ಒಬ್ಬರು ನೀವು ಡಯಲ್ ಮಾಡಿದ್ರಂದ್ರೆ ನಿಮ್ಮ ಇಡೀ ಕುಟುಂಬ ಸಪೋರ್ಟ್ ಮಾಡೋದಂಗೆ ಮೋದಿ ಅವರಿಗೆ. ಅವ್ರ ಹತ್ರ ಬ್ಯಾಂಕ್ ಶ್ರೀ ಶ್ರೀ ರವಿಶಂಕರ್ ಗುರುಜಿಯವರ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ ವೇದ ವಿಜ್ಞಾನ ಮಹಾವಿದ್ಯಾಲಯ ಪೀಠದ ಶ್ರೀ ಶ್ರೀ ಸಂಸ್ಕಾರ ಕೇಂದ್ರದಲ್ಲಿ 6-10 ವರ್ಷದ ಮಕ್ಕಳಿಗೆ ಸಂಸ್ಕಾರ ಹೇಳಿಕೊಡುವ ಶಿಕ್ಷಕರ ತರಬೇತಿ ಕಾರ್ಯಾಗಾರ ಕಲಬುರಗಿಯಲ್ಲಿ ಆರಂಭಗೊಂಡಿದೆ. ಶ್ರೀ 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 ರವಿಶಂಕರ್ ಗುರುಜಿಯವರ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ ವೇದ ವಿಜ್ಞಾನ ಮಹಾವಿದ್ಯಾಲಯ ಪೀಠದ ಟ್ರಸ್ಟ್ನ ಅಡಿಯಲ್ಲಿ ಸ್ಥಾಪಿಸಲಾಗಿರುವ ಶ್ರೀ ಶ್ರೀ ಸಂಸ್ಕಾರ ಕೇಂದ್ರದ ವತಿಯಿಂದ ಸೇವಾ ಪ್ರಾಜೆಕ್ಟ್ ಅನ್ನು ಹಮ್ಮಿಕೊಳ್ಳಲಾಗಿದ್ದು, ಇದಕ್ಕಾಗಿ ಕಲ್ಯಾಣ ಕರ್ನಾಟಕ ಭಾಗದ ಶಿಕ್ಷಕರಿಗೆ ತರಬೇತಿ ನೀಡುವ ಕಾರ್ಯಕ್ರಮವನ್ನು ಕಲಬುರಗಿ ನಗರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಇಲ್ಲಿ ತರಬೇತಿ ಪಡೆದ ಶಿಕ್ಷಕರು 6-10 ವರ್ಷದ ಮಕ್ಕಳಿಗೆ ಮುಂದೆ ಸಂಸ್ಕಾರದ ಬಗ್ಗೆ ತಿಳಿಸಿಕೊಡುವ ಸೇವಾ ಕಾರ್ಯವನ್ನು ಮಾಡಲಿದ್ದಾರೆ. ಈ ಕಾರ್ಯಕ್ರಮ ದೇಶದ 24 ರಾಜ್ಯಗಳಲ್ಲಿ ಮತ್ತು ವಿಶ್ವದ 8 ಹೆಚ್ಚು ದೇಶಗಳಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಈ ಕಾರ್ಯಕ್ರಮದಲ್ಲಿ ಶಿಕ್ಷಕರಿಗೆ ತರಬೇತಿ ನೀಡಲು ಬೆಂಗಳೂರಿನಿಂದ ಕೋರ್ಸ್ ಟ್ರೈನರ್ ಆಗಿರುವ ಶ್ರೀಮತಿ ಲೀಲಾ ರಮೇಶ್ ಆಗಮಿಸಿದರು. ರಮೇಶ್ ಜೋಶಿ ಅವರು ಕಾರ್ಯಕ್ರಮವನ್ನು ಆಯೋಜಿಸಿದರು. ಈ ಕಾರ್ಯಕ್ರಮದಲ್ಲಿ ಮಲ್ಲಿನಾಥ್ ಬಿ ಶೆಟ್ಟಿ, ರಾಜ್ಕುಮಾರ್ ದೇಶ್ಮುಖ್ ಸೇರಿದಂತೆ ಅನೇಕ ಶಿಕ್ಷಕರು ಪಾಲ್ಗೊಂಡಿದ್ದರು. ನೀವು ಈಗ ನರ್ಸರಿಗೆ ಆರ್ಗ್ಯಾನಿಕ್ ಫರ್ಟಿಲೈಸರ್ ಅಂತ ನೀವು ಈಗ ವರ್ಕ್ ಮಾಡ್ತಾ ಇದ್ದೀರಿ. ಇದು ಫ್ಯೂಚರ್ ಆಗಿ ಬೆಳೆದು 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 ಆ ಮಗು ಟೋಟಲಿ ಲೈಫ್ ತುಂಬ ಆರ್ಟ್ ಆಫ್ ಲಿವಿಂಗ್ ಪದ್ಧತಿಯಿಂದಾಗಿ ಉಳ್ಕೊತಾರೆ. ಅದಕ್ಕೆ ಇವತ್ತು ಮೂಲ ಕಾರಣ ನೀವು ಆಗ್ತೀರಿ. ಇದು ಎಲ್ಲಕ್ಕಿಂತ ಇಂಪಾರ್ಟೆಂಟ್ ನ್ಯೂಟ್ರಿಷನ್ ಪ್ರೋಗ್ರಾಮ್ ಆಯಿತು. ಇದು ಇದು ಏನಂದ್ರೆ ಔಟ್ ಆಫ್ ಇದು ಇದು ಅಂದ್ರೆ ನಾವು ಯೂಶ್ವಲಿ ನಾವೇನು ಥಿಂಕ್ ಮಾಡ್ತೀವಿ, ಕೋರ್ಸು ಅಡ್ವಾನ್ಸ್ ಕೋರ್ಸು ಇಂಥವೆಲ್ಲ ವಿಚಾರ ಮಾಡ್ತೀವಿ. ಇದು ಒಂದು ವೇರಿಯೇಷನ್ ಪ್ರೋಗ್ರಾಮ್. ಇದು ಇದಕ್ಕೆ ನಾವು ಟ್ರಸ್ಟ್ ಮಾಡಬೇಕು. ನೀವು ಈಗ ಎಷ್ಟು ಎಲ್ಲ ಡಿಸ್ಟಿಕ್ನಿಂದ ಬಂದಿರಲ್ಲ, ನಮ್ಮ ಕಲ್ಯಾಣ ಕರ್ನಾಟಕ ಎಲ್ಲ ಡಿಸ್ಟಿಕ್ ರೆಪ್ರೆಸೆಂಟೇಷನ್ ಎಲ್ಲ ಕಡೆ ಆಗ್ತಾ ಇದೆ. ಸೊ ಅಲ್ಲಿಯಲ್ಲಿ ನೀವು ಇಂಪಾರ್ಟ್ ಮಾಡ್ತೀರಿ, ನಮ್ಮ ವೇರಿಯಸ್ ಪ್ರೋಗ್ರಾಮ್ಸಲ್ಲಿ ಎಲ್ಲರಿಗೂ ಹೇಳ್ತೀರಿ. ಇದು ಒಂದೇ ಹೇಳಲ್ಲ, ನೀವು ಅವ್ರಿಗೆ ಅವರು ಎಲ್ಲ ನಮ್ಮ ವಿಷಯಗಳನ್ನು ತಿಳಿಸಿ ಬೇರೆ ಬೇರೆ ಕೋರ್ಸ್ ಮಾಡಿ ಬೇರೆ ಬೇರೆ ಸೇವಾ ಪ್ರಾಜೆಕ್ಟ್ನಲ್ಲಿ ಇವತ್ತು ಎಷ್ಟು ಅದು ಥ್ರೋಟ್ ರೀಜನ್ ನಾವು ಫೋರ್ಸ್ಫುಲ್ ಆಗಿ ಮುಂದೆ ಮುಂದುವರಿತು ಇದೇ ಕಾರಣದಿಂದ. ಸೊ ಯು ಆರ್ ಒನ್ ಆಫ್ ದ ಬೆಸ್ಟ್ ರೆಪ್ರೆಸೆಂಟೇಟಿವ್ಸ್ ಆಫ್ ಆರ್ಟ್ ಆಫ್ ಲಿವಿಂಗ್. ಸೊ ಐ ಥಿಂಕ್ ಇದು ಭಾಳ ದೊಡ್ಡ ಸೌಭಾಗ್ಯ ಕೊಟ್ಟಿದ್ದಾರೆ ಗುರುಜಿ ನಿಮಗೆ. ನೀವು ಇದಕ್ಕೆ ಮುಂದುವರಿಸ್ತೀರಂತ ನನ್ನದು ಒಂದು ಸದಿಚ್ಛೆನೋ ಒಂದು ಭಾವನೆಯನ್ನು. ಜಯ ಜಯ ಗುರುದೇವ್. ನನ್ನ ಹೆಸರು ಲೀಲಾ ರಮೇಶ್ ಅಂತ, ಬೆಂಗಳೂರಿಂದ ಬಂದಿದ್ದೀನಿ. ನಾನು ಶ್ರೀ ಶ್ರೀ ರವಿಶಂಕರ್ ಅವರ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯಲ್ಲಿ 21 ವರ್ಷದಿಂದ ತೊಡಕೊಂಡಿದ್ದೀನಿ. ಇದರಲ್ಲಿ ನಾನು ಸುಮಾರು ಕೋರ್ಸ್ಗಳನ್ನ ಮಾಡ್ತೀನಿ, ಹೇಳ್ಕೊಡ್ತೀನಿ. ಅದರಲ್ಲಿ ನಾನು ಶ್ರೀ ಶ್ರೀ ಸಂಸ್ಕಾರ ಕೇಂದ್ರ ನಮ್ಮ ವೇದ ವಿಜ್ಞಾನ ಮಹಾವಿದ್ಯಾ ಪೀಠದ ಟ್ರಸ್ಟ್ ಕೆಳಗಡೆಯಿಂದ ನಡೀತಾ ಇರೋ ಒಂದು ಸೇವಾ ಪ್ರಾಜೆಕ್ಟ್. ಇದು ಟೀಚರ್ ಟ್ರೈನರ್ ಆಗಿ ನಾನು ಸೇವಾ ಮಾಡ್ತಾ ಇದ್ದೀನಿ. ಇದು ಮೊದಲನೇ ಸಲ ನಾನು ಕಲ್ಯಾಣ ಕರ್ನಾಟಕದಲ್ಲಿ ಈ ಟೀಚರ್ ಟ್ರೈನಿಂಗ್ ಪ್ರೋಗ್ರಾಮ್ ಶಿಕ್ಷಕರ ತರಬೇತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ನಮ್ಮ ಶ್ರೀ ರಮೇಶ್ ಜೋಶಿ ಅವರ ನೇತೃತ್ವದಲ್ಲಿ ಇನ್ನೂ ಬಹಳಷ್ಟು ಜನರ ಸಹಯೋಗದಿಂದ ಈ ಪ್ರೋಗ್ರಾಮ್ ನಡೆದಿದೆ. ಇವಾಗ ಸುಮಾರು ಜನ ಬಂದು ಇಲ್ಲಿ ತರಬೇತಿ ಹೊಂದಿ ಇದರಲ್ಲಿ ನಮ್ಮ 6-10 ವರ್ಷದ ಮಕ್ಕಳಿಗೆ ಸಂಸ್ಕಾರಗಳನ್ನ ತಿಳಿಸ್ಕೊಡುವಂಥ ಒಂದು ಒಳ್ಳೆಯ ದೈವಿಕ ಸೇವಾ ಕಾರ್ಯಕ್ರಮನ ಹಮ್ಮಿಕೊತಾ ಇದ್ದಾರೆ. ಇದು ನಮಗೆ ತುಂಬ ಯಶಸ್ವಿ ಆಗಬೇಕು. ಕಲ್ಯಾಣ ಕರ್ನಾಟಕದಲ್ಲಿ ಪದೇ ಪದೇ ಇಂಥ ಪ್ರೋಗ್ರಾಮ್ಗಳಾಗಬೇಕು ಅಂತ ಬಹಳಷ್ಟು ಇಷ್ಟ ಇದೆ. ಗುರುಗಳ ಆಶೀರ್ವಾದದಿಂದ ಕೃಪೆಯಿಂದ ನಡೆದೇ ನಡೆಯುತ್ತೆ. ಈ ನಮ್ಮ ಶ್ರೀ ಶ್ರೀ ಸಂಸ್ಕಾರ ಕೇಂದ್ರ ಇವತ್ತಿನ ತನಕ 24 ನಮ್ಮ ಸ್ಟೇಟ್ನಲ್ಲಿ ಇಂಡಿಯಾದಲ್ಲಿ 24 ರಾಜ್ಯಗಳಲ್ಲಿ 8 ದೇಶಗಳಲ್ಲಿ 8 ಕಾಂಟಿನೆಂಟ್ಸಲ್ಲಿ ಮತ್ತೆ ಒಂದು 10,000 ಜನ ಮಕ್ಕಳು, ಒಂದು 7,000 ಮೇಲ್ಪಟ್ಟು ಶಿಕ್ಷಕರು, ಒಂದು 53 ಕೇಂದ್ರಗಳು ನಮ್ಮ ಇಂಟರ್ನ್ಯಾಷನಲ್ ವಿದೇಶಗಳಲ್ಲಿ ಕೂಡ ನಡೀತಾ ಇದ್ದು ದಿನಕ್ಕೆ ದಿನಕ್ಕೆ ಬಹಳಷ್ಟು ಇದು ಸಕ್ಸಸ್ಫುಲ್ ಆಗಿ ನಡೀತಾ ಇರೋ ಒಂದು ಕಾರ್ಯಕ್ರಮ ಆಗಿದೆ. ಪ್ರತಿ ಒಂದು ಮಕ್ಕಳಿಗೂ ಇದು ಅವಶ್ಯಕವಾಗಿರೋ ಒಂದು ಕಾರ್ಯಕ್ರಮ. ದೇಶ ಕೋಶ ಜನ ಯಾವುದು ಮತ ಯಾವುದು ಒಂದು ವಿಂಗಡತೆ ಇಲ್ದಂಗೆ ನಡ್ಕೊಂಡು ಹೋಗುವಂತ ಕಾರ್ಯಕ್ರಮ ಆಗಿದೆ. ಇವಾಗ ಹಳೆ ಕಾಲದಲ್ಲಿ ನಮಗೆ ಸಂಸ್ಕಾರ ಅನ್ನೋದು ಸ್ವಾಭಾವಿಕವಾಗಿ ಬರ್ತಾ ಇತ್ತು. ನಮ್ಮ ಪಾರಂಪರಿಕ ಮತ್ತೆ ನಮ್ಮ ಸಾಮಾಜಿಕ ಮೌಲ್ಯಗಳೆಲ್ಲಾನು ನಮಗೆ ತಾನಾಗೆ ಬರ್ತಾ ಇತ್ತು. ಇವಾಗೆಲ್ಲ ಸಿಸ್ಟಮ್ ಚೇಂಜ್ ಆಗಿದೆ, ಪ್ರಯಾರಿಟೀಸ್ ಚೇಂಜ್ ಆಗಿದೆ. ಅದರಿಂದ ಇಂಥದ್ದೊಂದು ನಾವು ಸೇವಾ ಕಾರ್ಯಕ್ರಮ ಮಾಡೋದು, ಶಿಬಿರಗಳನ್ನ ಮಾಡೋದು ಒಂದು ಅವಶ್ಯಕ ಆಗಿದೆ. ಇದು
ಅವಶ್ಯಕತೆ ಇರೋದ್ರಿಂದ ನಾವು ಇದನ್ನ ಮಾಡ್ತಾ ಇದೀವಿ. ಪ್ರತಿಯೊಬ್ಬರು ಅದನ್ನ ಅರಿತುಕೊಂಡಿದ್ದಾರೆ. ನಾವು ಕೂಡ ಈ ಸೇವಾ ಕಾರ್ಯ ಮಾಡೋದಕ್ಕೆ ಪ್ರತಿಯೊಬ್ಬರು ಸನ್ನದ್ಧರಾಗಿದ್ದೀವಿ ಗುರುಗಳ ಕೃಪೆಯಿಂದ. ಜೈ ಗುರುದೇವ್. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಯು ಕಾಲ್ ದಟ್ ಅ ಲಾಸ್ಟ್ ಮಿನಿಟ್ ಪ್ಲಾನ್, ವಿ ಕಾಲ್ ದಟ್ ಹ್ಯಾಚನ್. ಗೋ ಹ್ಯಾಚನ್ ಇನ್ ದ ಆಲ್ ನ್ಯೂ ಟೊಯೋಟಾ ಗ್ಲಾನ್ಜಾ. ಆದರ್ಶ ಆಸ್ಪತ್ರೆ, ಆದರ್ಶ ಮೆಡಿಕಲ್ ಮೇಲುಗಡೆ, ಮೊದಲನೆಯ ಮಹಡಿ, ಸೂಪರ್ ಮಾರ್ಕೆಟ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ. ಅಥರ್ವ ಹೋಟೆಲ್, ನೈಸರ್ಗಿಕ ಆಹಾರದ ಹೊಳಪು, ಲಾಡ್ಜಿಂಗ್ ಪ್ಯೂರ್ ವೆಜ್ ರೆಸ್ಟೋರೆಂಟ್, ರಾಮ್ ಮಂದಿರ್ ಸರ್ಕಲ್, ಹೈಕೋರ್ಟ್ ರಸ್ತೆ, ಕಲಬುರಗಿ. ಪುನಶ್ಚೇತನಗೊಂಡು ಬಿಜೆಪಿಯ ಸಕ್ರಿಯ ಕಾರ್ಯಕರ್ತರಾಗುತ್ತಿರುವ ಸುನಿಲ್ ಕುಮಾರ್ ಒಂಟಿಯವರಿಗಾಗಿ ಅಭಿಯೋಜನಾ ಕಾರ್ಯಕ್ರಮವು ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ದತ್ತಾತ್ರೇಯ ಸಿ ಪಾಟೀಲ್ ರೇವರವರ ನೇತೃತ್ವದಲ್ಲಿ ಜಗತ್ ಮೇಲಿನಕೆರೆಯಲ್ಲಿ ಜರುಗಿತು. ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರ ಘನ ನೇತೃತ್ವದಲ್ಲಿ ಭಾರತೀಯ ಜನತಾ ಪಕ್ಷದ ಹಿರಿಯ ಸದಸ್ಯರಾದ ಸುನಿಲ್ ಕುಮಾರ್ ಒಂಟಿಯವರು ಪುನಶ್ಚೇತನಗೊಂಡು ಪಕ್ಷದ ಸಕ್ರಿಯ ಕಾರ್ಯಕರ್ತರಾಗುತ್ತಿರುವ ಹಿನ್ನೆಲೆಯಲ್ಲಿ ಅಭಿವಚನ ಸಮಾರಂಭವನ್ನು ಕಲಬುರಗಿ ನಗರದ ಜಗತ್ ಮೇಲ್ಕೇರಿಯ ಶ್ರೀ ಮೈಲಾರಲಿಂಗೇಶ್ವರ ದೇವಸ್ಥಾನ ಸಂಸ್ಕೃತಿ ಭವನದಲ್ಲಿ ಇಂದು ಬೆಳಗ್ಗೆ 11:30 ಆಯೋಜಿಸಲಾಗಿತ್ತು. ಭಾಳ ವರ್ಷದಿಂದ, ಸುಮಾರು 30 ವರ್ಷಗಳಿಂದ ನಮ್ಮ ಆತ್ಮೀಯರು. ಭಾರತೀಯ ಜನತಾ ಪಕ್ಷದಲ್ಲಿ ವಿವಿಧ ಜವಾಬ್ದಾರಿ ಹೊತ್ತು ಕಲಬುರಗಿ ಸಿಂಡಿಕೇಟ್ ಸದಸ್ಯರಾಗಿ, ವಕೀಲರಾಗಿ ಸಾಕಷ್ಟು ಸಮಾಜದಲ್ಲಿ ಕೆಲಸ ಮಾಡ್ತಿದೆ. ಯಾವುದೋ ಒಂದು ತಪ್ಪಿನಿಂದ ಅವರು ಕಳೆದ ಸಲ ಪಕ್ಷ ಬಿಟ್ಟು ಹೋದರೂ ಕೂಡ ಎಲ್ಲಿ ಪಕ್ಷದ ವಿರುದ್ಧ ಅಲ್ಲ, ಪಕ್ಷದ ಮುಖಂಡರು ಇರ್ತಾರೆ ಎಲ್ಲಿ ಮಾತಾಡಿ ನಾನು ಕೇಳಿಲ್ಲ. ಆದರೂ ಈ ಒಂದು ಮತ್ತೆ ಭಾರತೀಯ ಜನತಾ ಪಕ್ಷದ ಕಡೆ ಬಂದು ಪಕ್ಷಕ್ಕೆ ಸೇರ್ಪಡೆಗೊಂಡು ಒಂದು ಸಮಾರಂಭ ಮಾಡ್ತೀನಿ ಅಂತೇಳಿ ಮೊನ್ನೆ ದತ್ತಾತ್ರೇಯ ಪಾಟೀಲ್ ದೇವ್ರಿಗೆ ಮತ್ತು ನಮಗೆ ಕೇಳಿದಾಗ ನಮಗೂ ಸಂತೋಷ ಆಯಿತು. ಯಾಕೆ ಸುನಿಲ್ ಒಂಟಿಯವರು ವಕೀಲರಷ್ಟೇ ಅಲ್ಲ, ಅವರು ಒಂದು ಎಲ್ಲ ಸಮಾಜದ ವರ್ಗ, ಬರೀ ದಲಿತರು, ಅವರು ದಲಿತ ಸಮಾಜದ ಇದ್ದರೂ ಕೂಡ ಎಲ್ಲ ಸಮಾಜದವರಿಗೆ ಒಳ್ಳೆ ಒಡನಾಟಿ ಒಂಟಿ. ಇವತ್ತು ಯೂನಿವರ್ಸಿಟಿ ಸಿಂಡಿಕೇಟ್ ಸದಸ್ಯದ ಹಿಂದೆ ಆಗಿದ್ದರು 10 ವರ್ಷದಿಂದ, ಇವತ್ತು ಕೂಡ ಗುಲ್ಬರ್ಗ ವಿಷಯದಲ್ಲಿ ಒಳ್ಳೆ ಹೆಸರು ಗಳಿಸ್ತಾರೆ. ಇವತ್ತು ಅವರು ವಾಪಸ್ ನಮ್ಮ ಪಕ್ಷಕ್ಕೆ ಬಂದಿದ್ದರಿಂದ ನಮಗೆ ಒಂದು ಹಾನಿಬಲ ಬಂದಂಗೆ ಆಗಿದೆ ಅಂತ ಅಂದರೆ ಅದು ತಪ್ಪಾಗಲಿಕ್ಕಿಲ್ಲ. ನಿಜಕ್ಕೂ ನಾನು ಭಾಳಷ್ಟು ಬಾರಿ ನೋಡಿದ್ದೇನೆ, ಪಕ್ಷ ಸೇರಬೇಕು ಅಂತಂದರೆ ಭಾಳಷ್ಟು ಜನ ಭಾಳಷ್ಟು ಬೇಡಿಕೆಗಳನ್ನು ಇಡ್ತಾರೆ. ನನಗೆ ಏನಾದರೂ ತಾವು ಸರ್ಕಾರದಲ್ಲಿ ಮಾಡಬೇಕು, ನಮಗೆ ಪಕ್ಷದಲ್ಲಿ ಏನಾದರೂ ಒಂದು ಪದಾಧಿಕಾರಿ ಕೊಡಬೇಕು ಅಂಥೇಳಿ ಈ ಥರದ್ದು ಭಾಳಷ್ಟು ಬೇಡಿಕೆಗಳನ್ನು ಇಡ್ತಾರೆ. ಆದರೆ ಇವತ್ತು ಯಾವುದೇ ಬೇಡಿಕೆಯನ್ನು ಇಡಲಾರ್ದೆ ಬೇಷರತ್ತಾಗಿ ಇವತ್ತು ಪಕ್ಷಕ್ಕೆ ಸೇರ್ತಾ ಇರುವಂಥವ್ರು ಯಾರಾದರೂ ಇದ್ದರೆ ಅದು ನಮ್ಮ ಸುನಿಲ್ ಒಂಟಿ ಅನ್ನೋರು ಅಂತನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಭಾಳಷ್ಟು ಪ್ರಾಮಾಣಿಕತೆಯಿಂದ ಅವರಿಗೆ ಕೊಟ್ಟ ಜವಾಬ್ದಾರಿಯನ್ನು ಅತ್ಯಂತ ಪ್ರಾಮಾಣಿಕತೆಯಿಂದ ಹಿಂದೆ ಅವರು ನಿರ್ವಹಿಸಿದ್ದಾರೆ. ಮುಂದೆನೂ ಕೂಡ ನನಗೆ ಸಂಪೂರ್ಣವಾಗಿ ವಿಶ್ವಾಸ ಇದೆ, ಪಕ್ಷ ಮತ್ತು ಇಲ್ಲಿರುವಂಥ ಎಲ್ಲರೂ ಕೂಡ ಅವರ ಪ್ರಾಮಾಣಿಕತೆಯನ್ನು ಗುರುತಿಸಿ ಅವರಿಗೆ ಸೂಕ್ತವಾದಂಥ ಸ್ಥಾನಮಾನವನ್ನು ಕೊಡ್ತೇ ಪಕ್ಷ ಅಂತನ್ನುವ ಸಂಪೂರ್ಣವಾದಂಥ ವಿಶ್ವಾಸ ನನಗಿದೆ ಅಂತನ್ನುವ ಮಾತನ್ನು ಕೂಡ ನನಗೆ ಅತ್ಯಂತ ಅತೀವ ಸಂತೋಷದ ಖುಷಿ ಅನ್ನಿಸ್ತಿದೆ. ಏಕೆಂದರೆ ನಾನು ಮತ್ತೆ ಮರಳಿ ನನ್ನ ಪಕ್ಷ ಅಂದರೆ ನನ್ನ ತಾಯಿ ಅಂತ ತಿಳ್ಕೊಂಡಿನಿ. ಆ ತಾಯಿ ಸೇವೆ ಮಾಡೋಕ್ಕೆ ಮತ್ತೊಮ್ಮೆ ನನಗೆ ಅವಕಾಶ ಮಾಡಿಕೊಟ್ಟಂಥ ಮಾನ್ಯರಿಗೆ
ನಾನು ಅಪ್ಪುಗೌಡರಿಗೆ ಮತ್ತು ವೇದಿಕೆ ಮೇಲಿದ್ದಂಥ ಎಲ್ಲರಿಗೆ ನಮನಿಸುತ್ತಾ ನಾನು ಹಿಂದೆ ಮಾಡಿದಂಥ ಅನೇಕ ಕೆಲಸ ಕಾರ್ಯಗಳನ್ನು ಮತ್ತೆ ನಾನು ಪುನರ್ ಮಾಡಬೇಕಂಥೇಳಿ ನನ್ನ ಮನಸ್ಸಿದೆ. ಅದರಂತೆ ಇವತ್ತು ನಾನು 1989 ಪಕ್ಷವನ್ನು ಸೇರಿದಾಗ ಅನೇಕ ಘಟಾನುಘಟಿಗಳ ನಾಯಕರಿಂದ ಕಲಿತಂಥ ಸೇವೆಯನ್ನು ಯಾವತ್ತಿಗೂ ನಾನು ಮರೆತಿಲ್ಲ, ಮರೆಯೋದಿಲ್ಲ. ಹಿಂದೆ ನಮ್ಮ ಚಂದ್ರಶೇಖರ್ ಪಾಟೀಲ್ ಗೌಡರು ಆದರೂ ಕೂಡ ನಮ್ಮ ಅತೀವ ಪ್ರೀತಿನಿಂದ ಸಾಕು ಸಲುವಿ ಸಾಕಷ್ಟು ನಮಗೆ ಕಾಳಜಿ ವಹಿಸಿ ಒಂದು ಅವಕಾಶವನ್ನು ಮಾಡಿಕೊಟ್ಟರೆ. ಇವತ್ತು ಗುಲ್ಬರ್ಗಾ ಯೂನಿವರ್ಸಿಟಿ ಸಿಂಡಿಕೇಟ್ ಸದಸ್ಯನಾಗಬೇಕಾದರೂ ಅವರು ನಮಗೆ ಪ್ರಮುಖರು. ಯಾಕಂದರೆ ಅವರ ಆಶೀರ್ವಾದದಿಂದ ನಾವು ಅನೇಕ ಬಡಬಗ್ಗರಿಗೆ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ಕಾರ್ಯವನ್ನು ಸಲ್ಲಿಸಿದ್ದೇವೆ. ಅದರಂತೆ ಇವನ್ ಮುಂದುವಾದರೂ ಕೂಡ ನಾನು ಇವತ್ತು ಗೌಡ್ರದ ನಾನು ಮಾತು ಕೊಡ್ತೇನೆ, ನಿಮ್ಮ ಸೇವೆಯಲ್ಲಿ ಸದಾ ಇರ್ತೇನೆ ಅಂತ ತಿಳ್ಕೊಂಡು ಈ ಅಭಿವಚನೆ ಕಾರ್ಯಕ್ರಮವನ್ನು ನಾನು ಮಾಡೋಕ್ಕೆ ತಾವು ಆಗಮಿಸಿದ್ದಕ್ಕಾಗಿ ಅವರೇ ನನ್ನ ಮನಸ್ಸಿನಿಂದ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸಿ ನಂದೆರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ಈ ಕಾರ್ಯಕ್ರಮದಲ್ಲಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ದತ್ತಾತ್ರೇಯ ಸಿ ಪಾಟೀಲ್ ರೇವೂರ್, ವಿಧಾನ ಪರಿಷತ್ ಸದಸ್ಯರಾದ ಬಿಜಿ ಪಾಟೀಲ್, ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಶಶಿಲ್ ಜಿ ನಮೋಶಿ, ಕಲಬುರಗಿ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ದಯಾಗನ್ ಧಾರವಾಡ್ಕರ್, ಡಿಸಿಸಿ ಬ್ಯಾಂಕ್ ಕಲಬುರಗಿಯ ನಿರ್ದೇಶಕರಾದ ಶರಣಬಸಪ್ಪ ಅಷ್ಟಗಿ ಪಾಟೀಲ್, ಎಪಿಎಂಸಿ ಅಧ್ಯಕ್ಷರಾದ ಅಪ್ಪು ಕಣಕಿ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. 202ನೆಯ ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಹಿನ್ನೆಲೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ರಕ್ತದಾನ ಶಿಬಿರವು ರಂಗಾಂತರಂಗ ಸಾಂಸ್ಕೃತಿಕ ಕಲಾ ಸಂಸ್ಥೆಯ ವತಿಯಿಂದ ಕಲಬುರಗಿ ಮಹಾನಗರದ ಜಗತ್ವೃತ್ತದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಯ ಆವರಣದಲ್ಲಿ ಜರುಗಿತು. ರಂಗಾತರಂಗ ಸಾಂಸ್ಕೃತಿಕ ಕಲಾ ಸಂಘ ವತಿಯಿಂದ 202ನೇ ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಅಂಗವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ರಕ್ತದಾನ ಶಿಬಿರವನ್ನು ಇಂದು ಬೆಳಗ್ಗೆ 10 ಗಂಟೆಗೆ ಕಲಬುರಗಿ ನಗರದ ಜಗತ್ ವೃತ್ತದ ಡಾಕ್ಟರ್ ಅಂಬೇಡ್ಕರ್ ಪುತ್ಥಳಿಯ ಆವರಣದಲ್ಲಿ ನಡೆಯಿತು. ಭೀಮಾ ಕೋರದ ಇವತ್ತು ಜಯಂತಿ ಉತ್ಸವದ ಅಂಗವಾಗಿ ಇವತ್ತು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ. ಇವತ್ತು ನಮ್ಮ ಬಚ್ಚನಾಗಲಿ, ನಮ್ಮ ಇವರ ಯಲ್ಲಪ್ಪ ಅವರಾಗಲಿ, ನಮ್ಮ ಎಲ್ಲರೂ ಸೇರಿ ಇವತ್ತು ಜಯಂತಿ ಆಚರಣೆ ಮಾಡ್ತಾರೆ. ಇಂಥ ಸಾಧನೆ ಮಾಡೋಂಥ ಭೀಮಾ ಕೋರೆ ಅವರಿಗೆ ನಾವು ವರ್ಷ ವರ್ಷ ಮನೆ ಮನೆಗೂ ಬೆಳಕಾಗಿ ಬೆಳಗ್ಗೆ ತಿಂಗಳಾಗಲಿ ಎಲ್ಲರೂ ಹಿಂಗೆ ಆಚರಣೆ ಮಾಡ್ತಾ ಇರಲಿ, ಮನೆ ಮನೆಗೂ ಹಬ್ಬ ಅಂತ ಈ ಮೀಡಿಯಾ ಮುಖಾಂತರ ನಾನು ಹೇಳೋಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮುತ್ತಣ್ಣ ಬಾಗೋಡಿ ಅಂತ. ಮೊಟ್ಟ ಮೊದಲನೇದಾಗಿ ನಮ್ಮ ಸಂಸ್ಥೆ ರಂಗಾಂತರಂಗ ಕಲಾ ಸಂಸ್ಥೆ ವತಿಯಿಂದ ಮೊಟ್ಟ ಮೊದಲನೇದಾಗಿ 202ನೇ ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಅಂಗವಾಗಿ ಬ್ಲಡ್ ಡೊನೇಟ್ ಮತ್ತು ರಕ್ತದಾನ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲವನ್ನು ಹಮ್ಮಿಕೊಂಡಿದೆ. ಮೊಟ್ಟ ಮೊದಲನೇದಾಗಿ ತಾವೆಲ್ಲರೂ ಬಂದು ಸಹಕರಿಸಬೇಕು. ಇದೇ ಥರ ನಾವು ಮುಂದೆ ಸಕ್ಸಸ್ ಆದರೆ ಮುಂದೆ ಕಂಟಿನ್ಯೂ ಮಾಡ್ತೀವಿ ಅಂತ ಎಲ್ಲ ಹೇಳ್ಕೊಳ್ತಾ ಇಷ್ಟಪಡ್ತೀನಿ. ಈ ಕಾರ್ಯಕ್ರಮದಲ್ಲಿ ಸಂಗಾನಂದ್ ಭಂತೇಜಿ, ಜೈ ಕನ್ನಡಿಗರ ರಕ್ಷಣಾ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರಾದ ಸಚಿನ್ ಫರ್ತಾಬಾದ್, ಜೀವಧಾರ ಬ್ಲಡ್ ಬ್ಯಾಂಕ್ನ ಅಧ್ಯಕ್ಷರಾದ ವಿಷ್ಣು ಎಲ್ ಬಡ್ಗು, ಕಲ್ಯಾಣ ಕರ್ನಾಟಕ ಸೇನೆಯ ಸಂಸ್ಥಾಪಕ ಅಧ್ಯಕ್ಷರಾದ ದತ್ತು ಹೆಯ್ಯಾಳ್ಕರ್, ಚಿತ್ತಾಪುರ್ನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ವಿಜಯ್ ಕುಮಾರ್ ಸಾದಿಮನಿ, ಕಾಂಗ್ರೆಸ್ ಮುಖಂಡರಾದ ದಿಗಂಬರ್ ಮೂರ್ತಿ, ಉದ್ದಿಮೆದಾರರಾದ ಟೈಗರ್ ವಿಘ್ನೇಶ್ವರ್, ಟಿಕ್ಟಾಕ್ ಖ್ಯಾತಿಯ ಶರಣು ಡಿಎಲ್ ಸೇರಿದಂತೆ ಮುತ್ತಣ್ಣ ಬಾಗೋಡಿ, ಯಲೀಶ್, ಅಭಯ್ ಪ್ರಕಾಶ್, ರಂಗಾತರಂಗ ಸಾಂಸ್ಕೃತಿಕ ಕಲಾ ಸಂಘದ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಎಸ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ಸುಕ್ಷೇತ್ರ ಸೂಗುರ್ಕೆ ಗ್ರಾಮದಲ್ಲಿರುವ ಶ್ರೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿಯ ಅಂಗವಾಗಿ ಜನವರಿ 6ರ ಸೋಮವಾರದಂದು ವೈಕುಂಠ ದ್ವಾರ ದರ್ಶನ ಮತ್ತು ಜನವರಿ 7ರ ಮಂಗಳವಾರದಂದು ಮಹಾಪ್ರಸಾದ ವಿತರಣೆ ನಡೆಯಲಿದೆ ಎಂದು ದೇವಸ್ಥಾನದ ಪ್ರಧಾನ ಅರ್ಚಕರಾದ ಪೌಂದಾಜಿ ಮಹಾರಾಜ್ ಅವರು ತಿಳಿಸಿದ್ದಾರೆ. ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನಲ್ಲಿರುವ ಸುಕ್ಷೇತ್ರ ಸೂಗುರ್ಕೆ ಗ್ರಾಮದಲ್ಲಿ ದಿನಾಂಕ 6ನೇ ಜನವರಿ 2019 ಸೋಮವಾರದಂದು ವೈಕುಂಠ ಏಕಾದಶಿಯ ಅಂಗವಾಗಿ ವೈಕುಂಠ ದ್ವಾರ ದರ್ಶನ ಮತ್ತು ದಿನಾಂಕ 7ನೇ ಜನವರಿ 2020 ಮಂಗಳವಾರದಂದು ದರ್ಶನ ಮತ್ತು ಮಹಾಪ್ರಸಾದ ವಿತರಣೆ ನಡೆಯಲಿದೆ ಎಂದು ಸುಗುರ್ಕೆ ಬಾಲಾಜಿ ಮಂದಿರದ ಪ್ರಧಾನ ಅರ್ಚಕರಾದ ಪವನ್ದಾಸ್ಜಿ ಮಹಾರಾಜ್ ರವರು ತಿಳಿಸಿದ್ದಾರೆ. ಓಂ ನಮೋ ಭಗವತೇ ಶ್ರೀ ವೆಂಕಟೇಶಾಯ, ಓಂ ನಮೋ ಭಗವತೇ ವಾಸುದೇವಾಯ, ಶ್ರೀ ಸ್ವಾಮಿ ಹತ್ತಿರಾಮ್ಜಿ. ವೆಂಕಟೇಶ್ವರ ದೇವಸ್ಥಾನ್ ತಿರುಪತಿ ತಿರುಮಲ ಸುಗೂರ್ ಕೇಮೇಪರ್ ವೈಕುಂಠ ಏಕಾದಶಿ ಕಾ ಮಹಾಪರ್ವ ಸೋಮವಾರ 6 ತಾರೀಖ್ ಸೋಮವಾರ ಕೋ ಮನಾಯಾ ಜಾ ರಹಾ ಹೈ. ಬರಸೋ ಪುರಾನಿ ಪರಂಪರಾ ರಹಿ ಹೈ.
जो तिरुपति तिरुमला में भगवान का वैकुंठ एकादशी के रूप में लोग दर्शन करते हैं और जो महत्व है वही महत्व यहाँ पर श्री वेंकटेश्वर देवस्थान सुगुर गुलबर्गा जिला में कालगी तालुका में श्री वेंकटेश्वर देवस्थान सुगुर के गांव में मनाया जाता है हर साल। वर्षों पुरानी परंपरा रही है यहाँ भी। वर्ष भर मनुष्य नाना प्रकार के कर्म करता है फिर भी वैकुंठ की कामना करता है। यह वैकुंठ एकादशी का महापर्व एक सब जैसे भगवान ने कहा है कि वृक्षों में मैं कल्प वृक्ष हूँ, धेनु में कामधेनु हूँ, हाथी में ऐरावत हाथी हूँ, इसी तरह एकादशियों में भगवान का वैकुंठ एकादशी जो एकादशी है इस दिन जो मनुष्य व्रत करता है, उपवास करता है, दान धर्म करता है तो सीधे वैकुंठ की प्राप्ति होती है। आज वेंकटेश्वर देवस्थान में वही दर्शन है, वही महत्व है जो तिरुपति तिरुमला में भगवान के दर्शन की कामना करते हैं लोग। तो वेंकटेश्वर देवस्थान सुगुर में सोमवार के दिन वैकुंठ एकादशी का महापर्व भगवान को योग निद्रा से जगाकर भगवान वैकुंठ में विराजमान होकर के दर्शन देने वाले हैं। ये महापर्व वर्ष में एक ही दिन ऐसा है कि वैकुंठ एकादशी के दिन भगवान के वैकुंठ द्वार उत्तर द्वार से भगवान विराजमान होकर के दर्शन देते हैं और वैकुंठ लोक की प्राप्ति होती है मनुष्य को। जो भक्त मन से हृदय से यह वैकुंठ एकादशी के दिन दर्शन करता है अपने आप को धन्य कर लेता है। जितना एकादशी के दर्शन का महत्व है उतना ही फिर भगवान के प्रसाद का महत्व है। आज वेंकटेश्वर देवस्थान सुगुर में एक विश्व का सबसे बड़ा एक ऐतिहासिक चमत्कार है जो यहाँ पर साधु संतों ने हमारे हाथीराम बाबा ने चातुर्मास व्रत की उपवास की अपने तपस्या करके पहाड़ी नुमा धान को उगाया था और वैकुंठ एकादशी के दिन व्रत उपवास भगवान को योग निद्रा से जगाकर भगवान को क्षीर सागर से बुलाकर और वैकुंठ में भगवान को विराजमान करके यहाँ पर भगवान का नैवेद्य किया था द्वादशी के दिन। वह परंपरा वर्षों पुरानी है। तो जितना ही भगवान का वैकुंठ का उत्तर द्वार से दर्शन का महत्व है उससे भी बढ़ के भगवान का प्रसाद लेने का महत्व है। आज बिना बोए बिना पेरे सो मंदिर से 600 फीट ऊपर पहाड़ पर एक 1.5 किलोमीटर के अंतर्गत में जो स्वर्णगिरी पर्वत है, स्वर्णगिरी में आज भी बिना बोए धान उपज होता है, बिना पेरे सो चावल होता है। वही चावल का वर्ष में एक ही दिन वैकुंठ एकादशी के भगवान का उत्तर द्वार में भगवान का पूजन करके सब भक्त लोग दर्शन करते हैं, अपने आप को धन्य करते हैं। और द्वादशी के दिन भगवान का वही नैवेद्य होता है जो पहाड़ी नुमा धान बिना पेरे सो जो उपज है वही चावल का भोग लगता है, सब लोग को प्रसाद दिया जाता है। बहुत दूर दूर से बड़ी भारी मात्रा में भक्त लोग आकर के दर्शन करते हैं वैकुंठ द्वार से, प्रसाद लेकर के अपने आप को धन्य करते हैं और सारी अपनी मनोकामना को पूर्ण करते हैं। वैकुंठ एकादशी भगवान का सोमवार 6 तारीख को और द्वादशी महाप्रसाद का 7 तारीख मंगलवार को, दो दिन भगवान वैकुंठ द्वार में विराजमान रहेंगे। भगवान का वैकुंठ के भीतर से उत्तर द्वार में दर्शन होगा। यहाँ पर सारी सब भक्तों के दर्शन की व्यवस्था समस्त सुगुर ग्रामवासियों की तरफ से, समस्त भक्तों की प्राथमिकता देने की व्यवस्था, भगवान के प्रसाद की व्यवस्था है, दर्शन की सुविधा है और भगवान के जो है यहाँ पर जो हर साल वेंकटेश्वर देवस्थान में भगवान का लाडू प्रसाद, भगवान बालाजी का कहते हैं लड्डू का बहुत ही बड़ा महत्व है, तो परंपरा के अनुसार उसी तरह भगवान का लाडू सबको दिया जा रहा है, लड्डू प्रसाद भगवान को प्रसाद के रूप में दिया जा रहा है। उपवास वालों के लिए भगवान का फलाहार की व्यवस्था है और आहार करने वालों के लिए प्रसाद की भी व्यवस्था है। सब लोग आइए, सब भक्तों का स्वागत है और सारी यहाँ पर बहुत सहज भाव से लोग भक्ति भाव से दर्शन करते आए हैं और यह फिर एक महामहोत्सव का पर्व फिर आया है। आइए यह वैकुंठ एकादशी द्वादशी का महापर्व दिव्य बनाएंगे, भव्य बनाएंगे,
सब लोगों का स्वागत है। आइए जय सियाराम, जय बालाजी की। ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಸುದ್ದಿ ಸಮಯದ ಲೇಟೆಸ್ಟ್ ಅಪ್ಡೇಟ್ಗಾಗಿ ಯೂಟ್ಯೂಬ್ನಲ್ಲಿ ಸುದ್ದಿ ಸಮಯ ಕಲಬುರಗಿ ಅಂತ ಸರ್ಚ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ನಲ್ಲಿ ಸುದ್ದಿ ಸಮಯ ಕಲಬುರಗಿ ಪೇಜ್ ಅನ್ನು ಲೈಕ್ ಮಾಡಿ. ಇದು ಎಸ್ಎಸ್ ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಯು ಕಾಲ್ ದಟ್ ಅ ಲಾಸ್ಟ್ ಮಿನಿಟ್ ಪ್ಲಾನ್, ವಿ ಕಾಲ್ ದಟ್ ಹ್ಯಾಚನ್. ಗೋ ಹ್ಯಾಚನ್ ಇನ್ ದ ಆಲ್ ನ್ಯೂ ಟೊಯೋಟಾ ಗ್ಲಾನ್ಜಾ. ಆದರ್ಶ ಆಸ್ಪತ್ರೆ, ಆದರ್ಶ ಮೆಡಿಕಲ್ ಮೇಲುಗಡೆ, ಮೊದಲನೆಯ ಮಹಡಿ, ಸೂಪರ್ ಮಾರ್ಕೆಟ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ತಾಹೀರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ.